ಎಸ್ಎಂ ಕೃಷ್ಣ ಕುಟುಂಬದವರಿಗೆ, ಸಿದ್ಧಾರ್ಥ ಅವರ ಕುಟುಂಬದವರಿಗೆ ಸ್ವಾಂತನ ಹೇಳಬೇಕು ಅಂತ ಶಬ್ದಗಳೇ ಸಿಗ್ತಾ ಇಲ್ಲ. ನಿನ್ನೆ ಬೆಳಿಗ್ಗೆ ಸುಮಾರು 6:30 ಎಸ್ಎಂ ಕೃಷ್ಣ ಅವ್ರ ಮನೆಗೆ ಹೋಗಿ ಅವ್ರ ಶ್ರೀಮತಿಯವರು ಅವ್ರ ಜೊತೆ ಮಾತನಾಡಿ ಸ್ವಾಂತನ ಹೇಳಿ ಬಂದಿದ್ದೆ. ಭಗವಂತನ ದಯದಿಂದ ಅವರ ಪಾರ್ಥಿವ ಶರೀರ ಇವತ್ತು ಸಿಕ್ಕಿದೆ. ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ. ಅದು ಎಲ್ಲಿ ಸಂತ್ಯಕ್ರಿಯೆ ಆಗುತ್ತೆ ನಾನು ಅಲ್ಲಿ ಹೋಗಿ ಭಾಗವಹಿಸುವಂಥದ್ದು ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ. ಮತ್ತೊಮ್ಮೆ ಭಗವಂತ ಒಬ್ಬ ಅಗರ್ಭ ಶ್ರೀಮಂತ, ಕಾಫಿ ಡೇ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಪರಿಚಯವಾಗಿದ್ದಂಥದ್ದು. ಏನೋ ಗ್ರಹಚಾರ, ಅವರು ತಮ್ಮ ಕಾಫಿ ಡೇ ಎಲ್ಲ ಮಾರಾಟ ಮಾಡಿ ಸಾಲ ತೀರಿಸಬೇಕು ಅಂತೆಲ್ಲ ಪ್ರಯತ್ನ ಮಾಡಿದರು. ಮೊನ್ನೆ ತಾನೇ 3,500 ಕೋಟಿ ಅಷ್ಟು ಶೇರ್ ಎಲ್ಲ ಮಾರಾಟ ಮಾಡಿ ತೀರಿಸಿದರು. ಅವರು ಈಗೇನು ಸಾಲ ಮಾಡಿದರೆ ಅದಕ್ಕಿಂತ ಹೆಚ್ಚು ಆಸ್ತಿ ಇದೆ ಅವ್ರ ಹತ್ರ, ದುಡುಕ್ಬಿಟ್ರು. ಅದೇ ದುರ್ದೈವ. ಆ ಸಂದರ್ಭದಲ್ಲಿ ಅವ್ರ ಜೊತೆ ಯಾರಾದರೂ ಒಬ್ಬರು ಇದ್ದಿದ್ರು ಈ ಘಟನೆ ನಡೀತಾ ಇರಲಿಲ್ಲ. ಒಬ್ಬರೇ ಇದ್ದರು, ಮಳೆನಲ್ಲಿ ವಾಕಿಂಗ್ ಹೋಗಿ ಡ್ರೈವರ್ಗೆ ಅಲ್ಲೇ ಇರಪ್ಪ ಅಂತ ಹೇಳಿಬಿಟ್ಟು ಆ ಹೊಳೆಗೆ ಹಾರ್ಕೊಂಡಿರುವಂಥದ್ದು. ಮಳೆ ವಾತಾವರಣ, ರಭಸದಲ್ಲಿ ಮಳೆ ಹೋಗ್ತಾ ಇತ್ತು, ಸಮುದ್ರಕ್ಕೆ ಹೋಗ್ತಾ ಇತ್ತು ನೀರು. ಇಂಥ ದಾರುಣ ಘಟನೆ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಕುಟುಂಬದವರಿಗೆ ಈ ಧೈರ್ಯವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.